ಚಂದ್ರಶೇಖರ್ ವೆರ್ ಹಿ ಹ್ಯಾಸ್ ಬೀನ್ ಇನ್ ಬಿಜೆಪಿ. ಸರ್ ಈಗ ಇಲ್ಲಿ ಜೆಡಿಎಸ್ ಗಾದ್ರೆ ಅವಕಾಶ ಇದೆ, ನೀವೇನು ಹೇಳ್ತೀರಾ? ಇದೆ ಇದೆ ಅವಕಾಶ ಇದೆ, ಇಬ್ರು ಒಳ್ಳೆ ಟಫ್ ಫೈಟ್ ಇದೆ. ಹಳ್ಳಿ ಕಡೆಯಿಂದ ಜೆಡಿಎಸ್ಗೆ ತುಂಬ ಫೈಟ್ ಇದೆ, ಇಲ್ಲಿ ಸಿಟಿ ಕಡೆಯಿಂದ ಇವ್ರ ಫೈಟ್ ಇದೆ. ಸಿ ನಾಟ್ ಬಿಜೆಪಿ, ಐ ಆಮ್ ಸೀಯಿಂಗ್ ಅ ಕ್ಯಾಂಡಿಡೇಟ್ ಎಸ್ ಸಿ ಸೋಮಶೇಖರ್. ಜವರೇಗೌಡರಿಗೆ ಯಾಕೆ ಒಟ್ಟಾಕ್ಬೇಕು, ಯಾಕೆ ಗೆಲ್ಸ್ಬೇಕು ಜನ? ನೀವು ಕೇಳ್ತೀರಾ ಜನದ ಆಶ್ವಾಸನೆಗಳು ಏನು? ಅವರು ನಮ್ಮ ಕರ್ನಾಟಕ ಜನ, ವಿ ಆರ್ ವೆರಿ ಮಚ್ ಗುಡ್ ಇನ್ ಈಚ್ ಆ್ಯಂಡ್ ಎವ್ರಿ ವೇ. ನಾವೆಲ್ಲದಕ್ಕೂ ಒಂದು ವೆಲ್ಕಮ್ ಮಾಡ್ತೀವಿ, ಅದೇ ಥರ ಅವ್ರಿಗೆ ಟ್ರೀಟು ಮಾಡ್ತೀವಿ. ಯಾರೇ ಇಲ್ಲಿ ಏನೇ ಇಲ್ಲಿ, ವಿ ಟ್ರೀಟ್ ವಿ ದಮ್ ವೆರಿ ವೆಲ್ ಕರ್ನಾಟಕ. ಬಟ್ ಆಮ್ ಜನತಾ ಪಾರ್ಟಿ ಇಫ್ ಯು ಕಂಪೇರ್ ಟು ಕರ್ನಾಟಕ ಇಟ್ಸ್ ನೋ ವೆರ್. ಯಾಕಂದರೆ ಈಗ ಫೈಟ್ ಇದೆ ಅಂದ್ರೇ ಆ್ಯಕ್ಚುಯಲಾಗಿ ಹೇಳಬೇಕಂದ್ರೆ ಮೂರು ಜನಕ್ಕೂ ಫೈಟ್ ಚೆನ್ನಾಗಿದೆ ಈ ಸರ್. ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರೇ, ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರಿಗೂ ಗೊತ್ತಿಲ್ಲ, ನೀವೇನು ಹೇಳ್ತೀರಾ? ಸರ್ ಬಿ ಜೆ ಪಿ ಈಗ ಏನಾಗಿದೆ ಅಂದರೆ, ನಿಮ್ಮ ಬಿ ಜೆ ಪಿ ಆಲ್ರೆಡಿ ಇಟ್ ಹ್ಯಾಸ್ ಕೊಲ್ಯಾಪ್ಸ್ಡ್, ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್. ದೇ ಆರ್ ಫೇಲ್ಡ್, ಅವ್ರು ಏನು ಪ್ರಾಮಿಸ್ ಮಾಡಿದ್ರು ದೇ ಆರ್ ಫೇಲ್ಡ್ ಇನ್ ಡೂಯಿಂಗ್ ದಟ್. ಬಟ್ ಸ್ಟಿಲ್ ಸಮ್ ಎಮ್ ಎಲ್ ಎಸ್ ಆರ್ ದೇರ್, ವಿ ಹ್ಯಾವ್ ಬಿನ್ ಗಾಟ್ ಸಕ್ಸೀಡ್. ನೀವು ಬಿ ಜೆ ಪಿ ಅಂತ ಬರೋದು ಡೌಟ್ ಫುಲ್ಲು. ನೀವು ಕಾಂಗ್ರೆಸ್ಸಿಗೆ ಬಂದರೆ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರಿ, ಹಿ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್ ಇನ್ ಪ್ರೀವಿಯಸ್. ಹೌ ಸಿದ್ದರಾಮಯ್ಯ ಡೀಲ್ ಮಾಡಿಕೊಂಡ್ರು ಈ ಸತಿಗೆ, ದ ಡಿಫ್ರೆನ್ಸ್ ಇಸ್ ದರ್ ಲೀಡರ್ಶಿಪ್ಗೂ ಮತ್ತು ಪ್ರೀವಿಯಸ್ ಲೀಡರ್ಶಿಪ್ಸ್ಗೂ ತುಂಬ ವೇರಿಯೇಬಲ್ ಇದೆ. ಈವನ್ ಇಫ್ ಯು ಆಸ್ ಮಿ, ಕುಮಾರಸ್ವಾಮಿ ಆಲ್ಸೋ ವೆರಿ ಗುಡ್ ಆ್ಯಂಡ್ ಬೆಟರ್. ಯಾಕಂದರೆ ಇದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನನಗೆ ಕೇಳ್ದ ಅಂದರೆ ಇಟ್ಸ್ ಎ ನ್ಯಾಷನಲ್ ಪಾರ್ಟಿ, ಬಟ್ ಸ್ಟಿಲ್ ವಿ ಆರ್ ಕರ್ನಾಟಕ, ಕರ್ನಾಟಕದ ಒಂದು ಪಾರ್ಟಿ ಅಂದರೆ ಇರೋದೇ ಜೆ ಡಿ ಎಸ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಕೆಂಗೇರಿ ಉಪನಗರದಲ್ಲಿ ನಾವಿದ್ದೀವಿ. ಇಲ್ಲಿನ ಸ್ಥಳೀಯರನ್ನ ಮಾತಾಡ್ತಾ ಇದ್ದೀವಿ, ಬಂದು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಅಬ್ದುಲ್ ರಹೀಮ್ ಅಂತ. ಸೊ ಇಲ್ಲಿ ಯಾರು ಸರ್ ಈಗ ಶಾಸಕರು? ಈಗ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ. ಹೇಗಿದೆ ನಿಮ್ಮ ಏರಿಯಾ, ಹೇಗಿದೆ ಅಭಿವೃದ್ಧಿ, ಏನು ಹೇಳ್ತೀರಿ ನೀವು? ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ, ಅಭಿವೃದ್ಧಿ ಅಂತೂ ಆಗಿದೆ. ಬಟ್ ಫೆಮಿಲಿಯರ್ ಫೇಸ್ ಅಂದರೆ ಎಸ್ ಟಿ ಸೋಮಶೇಖರ್ ಅವರು. ಅಲ್ಲ, ಈಗ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಸಮಯದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾರೆ, ಇಲ್ಲಿ ಎಲೆಕ್ಷನ್ ಅಭಿವೃದ್ಧಿನ ನಿಜವಾಗ್ಲೂ ಅಭಿವೃದ್ಧಿ? ನಿಜವಾಗ್ಲೂ ಅಭಿವೃದ್ಧಿ ಅಭಿವೃದ್ಧಿ ಆಗಿದೆ ಆಗಿದೆ. ಎಸ್, ಇನ್ನು ಕರೋನಾ ಎಲ್ಲ ಬಂದಿತ್ತು ಆ ಟೈಮಲ್ಲಿ ಶಾಸಕರು ಯಾವ ರೀತಿ ಸ್ಪಂದಿಸಿದ್ರು, ಏನು ಹೇಳ್ತೀರಿ ನೀವು? ಸಪೋರ್ಟಿವ್ ಆಗಿದ್ರು ಎಲ್ಲದಕ್ಕೂ. ಯಾವ ಟೈಮಿಗೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಲೀಡರ್ ಆಗಿ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ರು, ನಾವಿದ್ದೀವಿ ಎಂತಕ್ಕೂ ಭಯ ಬಿಡಬೇಡಿ ಅಂತ ಹೇಳ್ಬಿಟ್ಟು. ಹಿ ಇಸ್ ವೆರಿ ಮಚ್ ಸಪೋರ್ಟಿವ್. ಓಕೆ, ಈಗ ಕಷ್ಟ ಅಂತ ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಏನು ಹೇಳ್ತಾರೆ? ಸಿ, ನಾವು ಈಗವರೆಗೆ ನಮ್ಗೆ ಏನು ಹೆಲ್ಪ್ ಬೇಕಂತಂದು ಹೋಗಿಲ್ಲ. ಇನ್ಫ್ಯಾಕ್ಟ್ ಐ ಆಮ್ ಎನ್ ಕಾಂಗ್ರೆಸ್ ಫ್ಯಾನ್, ಬಟ್ ಸ್ಟಿಲ್ ಐ ಲವ್ ಎಸ್ ಸಿ ಸೋಮಶೇಖರ್ ವೆರ್ ಹಿ ಹ್ಯಾಸ್ ಬೀನ್ ಇನ್ ಬಿಜೆಪಿ. ಸರ್, ಈಗ ಇಲ್ಲಿ ಜೆ ಡಿ ಎಸ್ಗೆ ಹಾಗಾದ್ರೆ ಅವಕಾಶ ಇದೆ, ನೀವೇನು ಹೇಳ್ತೀರಾ? ಇದೆ ಇದೆ ಅವಕಾಶ ಇದೆ, ಇಬ್ರು ಒಳ್ಳೆ ಟಫ್ ಫೈಟ್ ಇದೆ ಇಬ್ರಿಗೂ. ಹಳ್ಳಿ ಕಡೆಯಿಂದ ಜೆ ಡಿ ಎಸ್ಗೆ ತುಂಬ ಫೈಟ್ ಇದೆ, ಇಲ್ಲಿ ಸಿಟಿ ಕಡೆಯಿಂದ ಇವ್ರ ಫೈಟ್ ಇದೆ, ನೋಡಬೇಕು. ಈಗ ನೇರವಾಗಿ ಕೇಳೋದಾದರೆ ಬಿ ಜೆ ಪಿಗೆ ಯಾಕೆ ವೋಟ್ ಹಾಕಬೇಕು, ಯಾಕೆ ಸೋಮಶೇಖರ್ ಅವ್ರನ್ನ ಗೆಲ್ಲಿಸ್ಬೇಕು ಜನ? ಸಿ ನಾಟ್ ಬಿ ಜೆ ಪಿ, ಐ ಆಮ್ ಸೀಯಿಂಗ್ ಅ ಕ್ಯಾಂಡಿಡೇಟ್ ಎಸ್ ಸಿ ಸೋಮಶೇಖರ್. ಓಕೆ, ಬಿ ಜೆ ಪಿ ಅಂತ ನಾನು ಯಾವುದು ಪಾರ್ಟಿ ಅಂತ ನೋಡ್ತಾ ಇಲ್ಲ. ಸಿ, ಎಸ್ ಸಿ ಸೋಮಶೇಖರ್ ಒಂದು ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸ ಮಾಡಿಸಿದಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಎಸ್ ಸಿ ಸೋಮಶೇಖರ್ ಅಂತ ಹೇಳೋದು. ಬಿ ಜೆ ಪಿ ಇಟ್ ಸೆಕೆಂಡ್ರಿ, ಅದೇ ನಾನು ನಿಮ್ಗೆ ಹೇಳಿದ್ದು. ತಂದೆ ಪಕ್ಕದ ಮನೆಗೆ ಹೋಗಿ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸಕ್ಕೆ ಹೋಗ್ತೀಯಾರ ಅಂತ ಹೇಳ್ಬಿಟ್ಟು ನಾವು ಯಾವ ಮನೇಲಿದೆ ಅನ್ನೋದನ್ನ ನಾವು ನೋಡಲ್ಲ, ಯಾರು ಕೆಲಸ ಮಾಡ್ತೀಯಾರ ಅಂತ ನೋಡ್ಬೇಕಷ್ಟೇ. ಹಾಗಾದ್ರೆ ಜವರೇಗೌಡರು ಯಾಕೆ ಒಟ್ಟಾಕ್ಬೇಕು, ಯಾಕೆ ಗೆಲ್ಸ್ಬೇಕು ಜನ, ನೀವು ಕೇಳ್ತೀರಾ? ಜವರೇಗೌಡರು, ಸಿ, ದ ಮೋಸ್ಟ್ ಫೆಮಿಲಿಯರ್ ನಿಮ್ಗೆ ಯಶವಂತಪುರ ಕ್ಷೇತ್ರದಲ್ಲಿ ಅಂದ್ರೆ ಎರಡೇ ಫೇಸ್ ಇರೋದು. ಈಗ ಹೊಸ ಫೇಸ್ ಯಾರು ಕ್ರಿಯೇಟ್ ಆಗೋಕ್ಕೂ ಚಾನ್ಸಸ್ ಇಲ್ಲ, ಬರೋಕ್ಕೂ ಚಾನ್ಸಸ್ ಇಲ್ಲ. ಸೊ ಆ ರೀಸನ್ ಅಲ್ಲಿ ಇಬ್ರು ಮಧ್ಯೆ ಒಳ್ಳೆ ಫೈಟ್ ಇದೆ ಈ ಸರ್. ಇನ್ನು ಜವರೇಗೌಡರು ಹೇಳ್ತಾವ್ರೆ, ಈಗ ಅವರ ಜೆ ಡಿ ಎಸ್ ಪಕ್ಷದಿಂದ ಕುಮಾರಸ್ವಾಮಿ ಸಿ ಎಂ ಆಗ್ತಾರೆ ಯಶವಂತಪುರ ಕ್ಷೇತ್ರಕ್ಕೆ ಜವರೇಗೌಡರು ಅಂತ, ನೀವೇನು ಹೇಳಿ? 50-50. ಸೊ ಚಾನ್ಸಸ್ ಇದೆ, ಇದೆ ಎರಡು ಕಡೆ ಇದೆ, ಒಳ್ಳೆ ಫೈಟ್ ಇದೆ. ಒಂದು ವೇಳೆ ಜವರೇಗೌಡರು ಏನಾದರೂ ಗೆದ್ರೆ ಈ ಬಾರಿ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಆಗುತ್ತೆ ಈ ರೇಂಜ್ಗೆ, ಏನು ಅನ್ಸುತ್ತೆ? ಮಾಡಲೇಬೇಕು, ಯಾಕಂದರೆ ಅವ್ರು ಮೂರು ಬಾರಿ ಸೋತು ಬಂದಮೇಲೆ ಜನದ ಆಶ್ವಾಸನೆಗಳು ಏನು, ಅವರು ಒಂದು ವಾಟ್ ಯು ಸೇ ಅದು ಪ್ರಾಮಿಸ್ ಏನು ಮಾಡ್ತಾರೆ ಅದು ಅದೇನು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಯಾರು ಗೆಲ್ಸೋಕ್ಕೆ ಚಾನ್ಸಸ್ ಇಲ್ಲ. ಈಗ ಎಸ್ ಟಿ ಸೋಮಶೇಖರ್ ಅವ್ರಿಗೆ ನಾವು ಗೆಲ್ಸಿದ್ದೀವಿ ಅಂದರೆ, ಸಿ, ಹಿ ಹ್ಯಾಸ್ ಡನ್ ಸಮಥಿಂಗ್ ಇನ್ ಅ ಪಾಸ್ಟ್, ಸೊ ದಟ್ಸ್ ಅ ರೀಸನ್. ಓಕೆ, ಈಗ ಆಮ್ ಆದ್ಮಿ ಪಾರ್ಟಿ ಅವ್ರು ಹೇಳ್ತಾವ್ರೆ, ಸರ್, ಈ ಪಕ್ಷಗಳು ನೋಡಿ ಬೇಜಾರಾಗ್ಬಿಟ್ಟವ್ರೆ, ಡೆಲ್ಲಿಯಲ್ಲಿ ನೋಡಿ ನಾವು ಎಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ, ಇಲ್ಲೂ ಡೆಲ್ಲಿ ಮಾಡ್ತೀವಿ ಅಂತ. ಸರ್, ನೋ ಚಾನ್ಸ್ ಸರ್. ಆಮ್ ಆದ್ಮಿ ಇಸ್ ಅ ವೆರಿ ಡಿಫ್ರೆಂಟ್, ಅದೇ ಅವ್ರದ್ದು ಥಾಟೇ ಡಿಫ್ರೆಂಟು. ದೆಲ್ಲಿ ಇಸ್ ಅ ಡಿಫ್ರೆಂಟ್, ಕರ್ನಾಟಕ ಇಸ್ ಡಿಫ್ರೆಂಟ್. ದೆಲ್ಲಿಯಲ್ಲಿ ಆ ಥರ ಪಾಪ್ಯುಲೇಷನು ಇಲ್ಲ, ಆ ಥರ ಥಾಟ್ ಆಫ್ ಮೈಂಡು ಇಲ್ಲ. ನಮ್ಮ ಕರ್ನಾಟಕ ಜನ, ವಿ ಆರ್ ವೆರಿ ಮಚ್ ಗುಡ್ ಇನ್ ಈಚ್ ಆ್ಯಂಡ್ ಎವ್ರಿ ವೇ. ನಾವೆಲ್ಲದಕ್ಕೂ ಒಂದು
ವೆಲ್ಕಮ್ ಮಾಡ್ತೀವಿ, ಅದೇ ತರ ಅವ್ರಿಗೆ ಟ್ರೀಟು ಮಾಡ್ತೀವಿ. ಯಾರೇ ಇರಲಿ ಏನೇ ಇರಲಿ, ವಿ ಟ್ರೀಟ್ ವಿತ್ ದಮ್ ವೆರಿ ವೆಲ್ ಕರ್ನಾಟಕ. ಬಟ್ ಆಮ್ ಜನತಾ ಪಾರ್ಟಿ ಇಫ್ ಯು ಕಂಪೇರ್ ಟು ಕರ್ನಾಟಕ ಇಟ್ಸ್ ನೋ ವೇರ್. 2023 ಚಾನ್ಸಸ್ ಇದೆಯಾ ಅವ್ರಿಗೆ? ನೋ ಚಾನ್ಸ್. ಯಾಕಂದರೆ ಈಗ ಫೈಟ್ ಇದೆ ಅಂದ್ರೇ, ಆ್ಯಕ್ಚುಯಲ್ ಆಗಿ ಹೇಳಬೇಕಂದ್ರೆ ಮೂರನೇ ಮುದ್ದೆಯಲ್ಲಿ ಫೈಟ್ ಇದೆ ಕಂಪ್ಲೀಟ್. ನೀವು ಇದಕ್ಕೆ ಹೋದ್ರೆ ಕರ್ನಾಟಕ ಎಲೆಕ್ಷನ್ಸ್ಗೆ ಹೋದ್ರೆ ಮೂರು ಜನಕ್ಕೂ ಫೈಟ್ ಚೆನ್ನಾಗಿದೆ ಈ ಸತಿ. ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯಕ್ಕೆ ಒಳ್ಳೇದು ಅಂತ ನಿಮ್ಗೆ ಅನಿಸುತ್ತೆ? ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರೇ, ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರಿಗೂ ಗೊತ್ತಿಲ್ಲ, ನೀವೇನು ಹೇಳ್ತೀರ ಸರ್? ಬಿ ಜೆ ಪಿ ಈಗ ಏನಾಗಿದೆ ಅಂದರೆ, ನಿಮ್ಮ ಬಿ ಜೆ ಪಿ ಆಲ್ರೆಡಿ ಇಟ್ ಹ್ಯಾಸ್ ಕೊಲ್ಯಾಪ್ಸ್ಡ್, ಕಂಪ್ಲೀಟ್ಲಿ ಕೊಲ್ಯಾಪ್ಸ್. ದೇ ಆರ್ ಫೇಲ್ಡ್. ಅವ್ರು ಏನು ಪ್ರಾಮಿಸ್ ಮಾಡಿದ್ರು ದೇ ಆರ್ ಫೇಲ್ಡ್ ಇನ್ ಡೂಯಿಂಗ್ ದಟ್. ಬಟ್ ಸ್ಟಿಲ್ ಸಮ್ ಎಮ್ ಎಲ್ ಎಸ್ ಆರ್ ದೇರ್ ವೇ ಆರ್ ಬಿನ್ ಗಾಟ್ ಸಕ್ಸೀಡ್. ಈಗ ನೀವು ಆ ಪ್ರಕಾರದಲ್ಲಿ ಹೋಗಿ ನೋಡ್ದ ಅಂದರೆ, ನೀವು ಬಿ ಜೆ ಪಿ ಅಂತ ಬರೋದು ಡೌಟೆ ಫುಲ್ಲು. ನೀವು ಕಾಂಗ್ರೆಸ್ಸಿಗೆ ಬಂದರೆ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರಿ, ಹಿ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ಇನ್ ಪ್ರೀವಿಯಸ್. ಬಿಕಾಸ್ ನಿಮ್ಮ ಸಿದ್ದರಾಮಯ್ಯ ಅವರ ಒಂದು ಆಡಳಿತದಲ್ಲಿ ಏನಿತ್ತು, ಅಷ್ಟು ದಿನದಲ್ಲಿ ನೀವು ಬೇಕಂದರೆ ತೆಗ್ದು ನೋಡಿ, ಒಂದು ಕಾವೇರಿ ಗಲಾಟೆ ಇರಲಿ, ಆ ಕಾವೇರಿ ಗಲಾಟೆ ಪ್ರೀವಿಯಸ್ ನಮ್ಮ ಕರ್ನಾಟಕದಲ್ಲಿ ಹೇಗಾಗಿತ್ತು, ಹೌ ಸಿದ್ದರಾಮಯ್ಯ ಡೀಲ್ ಮಾಡಿಕೊಂಡ್ರು ಈ ಸತಿಗೆ, ದ ಡಿಫ್ರೆನ್ಸ್ ಇಸ್ ದೇರ್. ಲೀಡರ್ಶಿಪ್ಗೂ ಮತ್ತು ಪ್ರೀವಿಯಸ್ ಲೀಡರ್ಶಿಪ್ಸ್ಗೂ ತುಂಬ ವೇರಿಯೇಬಲ್ ಇದೆ. ಸೊ ಬೆಟರ್ ಸಿದ್ದರಾಮಯ್ಯ ಬಂದರೆ ಒಂದು ಒಳ್ಳೇದಾಗತ್ತೆ ಅಂತ. ಈವನ್ ಇಫ್ ಯು ಆಸ್ಕ್ ಮೀ, ಕುಮಾರಸ್ವಾಮಿ ಆಲ್ಸೋ ವೆರಿ ಗುಡ್ ಆ್ಯಂಡ್ ಬೆಟರ್. ಯಾಕೆಂದರೆ ಅವ್ರಿಗೂ ಅವಕಾಶಗಳು ಕೊಟ್ಟಿಲ್ಲ, ನಾವು ಕೊಟ್ಟು ನೋಡಬೇಕು. ಯಾಕೆಂದರೆ ಇದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನನಗೆ ಕೇಳ್ದ ಅಂದರೆ ಇಟ್ಸ್ ಎ ನ್ಯಾಷನಲ್ ಪಾರ್ಟಿ, ಬಟ್ ಸ್ಟಿಲ್ ವಿ ಆರ್ ಕರ್ನಾಟಕ. ಕರ್ನಾಟಕದ ಒಂದು ಪಾರ್ಟಿ ಅಂದರೆ ಇರೋದೇ ಜೆ ಡಿ ಎಸ್. ಬೆಟರ್ ಈ ಸತಿ ನಾವು ಕುಮಾರಸ್ವಾಮಿ ಅವ್ರ ಮುಂದೆ ತರೋವ, ತಂದು ಒಂದ್ಸತಿ ಅವಕಾಶ ಕೊಟ್ಟು ನೋಡುವ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮಗೊಂದು ಅವಕಾಶ ಕೊಡಿ ಸ್ವಾಮಿ, ನಾವು ಒಂದ್ಸರಿ ಸಿ ಎಮ್ ಎ ಆಗಿಲ್ವಲ್ಲ ಸರ್. ಡಿ ಕೆ ಶಿವಕುಮಾರ್ಗೆ ಇನ್ನೂ ಅವಕಾಶ ಮುಂದೆ ಇದೆ ಸರ್, ಇದೆ. ಬಟ್ ಸ್ಟಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದ್ಸತಿ ಅವಕಾಶ ಕೊಟ್ಟು ನಾವು ಒಂದ್ಸತಿ ಗೆಲ್ಸಿ ನೋಡಬೇಕು ಅವರ ಅಭಿವೃದ್ಧಿ. ಆ್ಯಕ್ಚುಲಿ ನೀವು ನೋಡ್ಬೇಕಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ಗಳು ತೊಗೊಂಬಂದರು ಬೆಂಗಳೂರಿಗೆ. ಸೊ ಲೆಟ್ ಎಸ್ ಟ್ರೈ ಟು ಗಿವ್ ಅ ಚಾನ್ಸ್ ಟು ಕುಮಾರಸ್ವಾಮಿ ಫಾರ್ ದಿಸ್ ಟೈಮ್. ಎಸ್ 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 ಸರ್. ಸೊ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರು? ಯಶವಂತಪುರ ಕ್ಷೇತ್ರ ಇಫ್ ಯು ಆಸ್ಕ್ ಮೀ, ಎಸ್ ಸಿ ಶಿವಂಸೇಖರ್ ಸರ್.